ನಿಮ್ಮ ಡಾಕ್ಟರ್ ವಿಶೇಷ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶುಭಶ್ರೀ ಜೈನ್ ಒತ್ತಡದ ಜೀವನ ಬದಲಾಗ್ತಿರುವ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನೈನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಗೆ ಮಹಿಳೆಯರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ ಗರ್ಭಕೋಶ ಸಂತಾನೋತ್ಪತ್ತಿಗೆ ಪ್ರಮುಖವಾಗಿದ್ದು ಮಹಿಳೆಯರಿಗೆ ಬಹು ಮುಖ್ಯವಾದ ಅಂಕ ಇದು ಆರೋಗ್ಯಕರವಾಗಿದ್ದರೆ ಅನಿಮಿಯತ ಋತುಸ್ರಾವ ಸೋಂಕುಗಳು ಫೈಬ್ರಾಯ್ಡ್ ಗರ್ಭಕೋಶದಲ್ಲಿ ಉಂಟಾಗುವ ನೋವು ಮುಟ್ಟಿನ ಸಮಯದಲ್ಲಿ ಸೆಳೆತ ಸಮಸ್ಯೆಗಳಿಂದ ದೂರ ಇರಬಹುದು ಆದರೆ ಕೆಲ ಮಹಿಳೆಯರಲ್ಲಿ ಈ ಫೈಬ್ರಾಯ್ಡ್ ಸಮಸ್ಯೆ ಅನ್ನುವಂಥದ್ದು ಹೆಚ್ಚಾಗಿ ಕಂಡುಬರುತ್ತಿದೆ ಇದರಿಂದಾಗಿ ಮಕ್ಕಳಾಗುವಲ್ಲಿ ಸಮಸ್ಯೆ ಎದುರಿಸಿರುವುದು ಇದೆ ಹಾಗಾದರೆ ಈ ಫೈಬ್ರಾಯ್ಡ್ ಅಂದ್ರೆ ಏನು ಇದಕ್ಕೆ ಚಿಕಿತ್ಸೆ ಹೇಗೆ ಇದರಿಂದ ಗುಣಮುಖರಾಗಬಹುದಾ ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಮಿಲನ್ ದಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ನ ವೈದ್ಯರಾದ ಸುನೀತಾ ಬಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಏನು ವೀಕ್ಷಕರೇ ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬೇಕು ಅಂದರೆ ಟಿವಿ ಸ್ಕ್ರೀನ್ ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಬಹುದು ಡಾಕ್ಟರ್ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ಸುಮಾರು ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ ಅದರಲ್ಲೂ ಮುಖ್ಯವಾಗಿ ನಾವಿವತ್ತು ಗರ್ಭಕೋಶಕ್ಕೆ ಸಂಬಂಧಪಟ್ಟಂಗೆ ಫೈಬ್ರಾಯ್ಡ್ ಬಗ್ಗೆ ಮಾತನಾಡಲೇಬೇಕು ಫೈಬ್ರಾಯ್ಡ್ ಅಂದ್ರೆ ಏನು ನಾನು ನನ್ನ ತಿಳಿಸ್ತೀನಿ ಇವತ್ತು ನಾವು ಫೈಬ್ರಾಯ್ಡ್ ಬಗ್ಗೆ ಮಾತಾಡೋದಕ್ಕೆ ಹೊರಟಾಗ ಫೈಬ್ರಾಯ್ಡ್ ಅಂತ ಹೇಳಿದ್ರೆ ಅದು ಗರ್ಭಕೋಶದ ಮಝಲ್ ಲೇಯರ್ ಅಂತ ಹೇಳ್ತೀವಿ ಅದರಲ್ಲಿ ಕಾಣುವಂಥ ಒಂದು ಗಡ್ಡೆ ಸೊ ಗಡ್ಡೆ ಅಂದ ಕೂಡಲೇ ಎಲ್ಲರಿಗೂ ಒಂದು ಭಯ ಹುಟ್ಕೊಳ್ಳುತ್ತೆ ಓ ಅದು ಗಡ್ಡೆ ಅಂದರೆ ಅದು ಕ್ಯಾನ್ಸರ್ ಗಡ್ಡೆನ ಅಂತ ಇದು ಕ್ಯಾನ್ಸರ್ ಗಡ್ಡೆ ಅಂತ ಹೇಳೋಕ್ಕಾಗಲ್ಲ ಇದನ್ನು ನಾವು ಬಿನೈನ್ ಫಾರ್ಮ್ ಅಂತ ಹೇಳ್ತೀವಿ ಅದು ಮಜಲ್ ಲೇಯರು ಎಲ್ಲ ಫೈಬ್ರಾ ಎಲ್ಲ ಯೂಟ್ರಿಸ್ನಲ್ಲೂ ಇರುತ್ತೆ ಯೂಟ್ರಿಸ್ನಲ್ಲಿ ಮೂರು ಲೇಯರ್ಸ್ ಇರುತ್ತೆ ಸೊ ಆ ಮಧ್ಯದ ಲೇಯರ್ನ ನಾವು ಮಝಲ್ ಲೇಯರ್ ಅಂತ ಹೇಳ್ತೀವಿ ಆ ಮಝಲ್ ಲೇಯರ್ನಲ್ಲಿ ಅಂಥದ್ದೇ ಇದು ಫೈಬ್ರಾಯ್ಡ್ ಗಡ್ಡೆ ಎಲ್ಲರಲ್ಲೂ ಮಜಲ್ ಲೇಯರ್ ಇರುತ್ತೆ ಬಟ್ ಎಲ್ಲದರಲ್ಲೂ ಎಲ್ಲ ಯೂಟ್ರಸ್ನಲ್ಲಿ ಫೈಬ್ರಾಯ್ಡ್ ಬರಬೇಕು ಅಂತಂದ್ಬಿಟ್ಟು ಏನಿಲ್ಲ ಕೆಲವು ಮಜಲ್ ಲೇಯರ್ಸಲ್ಲಿ ಅದು ಯಾವುದೋ ಒಂದು ಟ್ರಿಗರ್ ಪಾಯಿಂಟಿಂದ ಅದು ಹೆಚ್ಚಾಗಿ ಬೆಳೆಯುತ್ತಾ ಹೋಗುತ್ತೆ ಸೊ ಸೇಮ್ ಅದು ಆರ್ಕಿಟೆಕ್ಚರ್ ಅದು ಕಂಪ್ಲೀಟಾಗಿ ಮಜಲ್ ಲೇಯರ್ ಅರೇಂಜ್ಮೆಂಟ್ ಏನಿರುತ್ತೆ ಅದನ್ನು ಡಿಸ್ಟಾರ್ಟ್ ಮಾಡಿ ಅದು ಒಂದು ಗಡ್ಡೆ ತರಹ ಕಾಣಿಸ್ಕೊಳ್ಳುತ್ತೆ ಬಟ್ ಇದು ಬೇರೆ ಗಡ್ಡೆ ತರಹ ಇದ್ದು ಏನೂ ತೊಂದರೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅದೊಂದು ಬೇರೆ ವಿಚಾರ ಬಟ್ ಈ ಗಡ್ಡೆ ಇದ್ದಾಗ ಹಲವಾರು ಸಮಸ್ಯೆಗಳು ಕಾಣಿಸ್ಕೋಬಹುದು ಮತ್ತು ಈ ಗಡ್ಡೆ ಏನು ಅಂತ ಹೇಳಿದ್ರೆ ಅದರದು ಪೊಸಿಷನ್ ಮೇಲೆ ನಾವು ಯಾವ ತರಹ ಗಡ್ಡೆ ಅಂತ ಹೇಳ್ತೀವಿ ಅದು ಗರ್ಭದ ಒಳಭಾಗದಲ್ಲಿ ಅಂದರೆ ಎಂಡೊಮೆಟ್ರಿಯಮ್ ಹತ್ತಿರ ಬಂದಾಗ ಅದನ್ನು ನಾವು ಸಬ್ ಮ್ಯೂಕೋಸಲ್ ಫೈಬ್ರಾಯ್ಡ್ ಅಂತ ಹೇಳ್ತೀವಿ ಪರ್ದೆ ಒಳಗಡೆ ಮಝಲ್ ಲೇಯರ್ ಒಳಗಡೆ ಮಾತ್ರ ಇದ್ದರೆ ಅದನ್ನು ನಾವು ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ ಅಂತೀವಿ ಹಾಗೆ ಅದು ಸ್ವಲ್ಪ ಹೊರಭಾಗದಲ್ಲಿದ್ದಾಗ ಅದನ್ನು ನಾವು ಸಬ್ ಸಿರೋಸಲ್ ಫೈಬ್ರಾಯ್ಡ್ ಅಂತ ಹೇಳ್ತೀವಿ ಮತ್ತು ಈ ಗಡ್ಡೆ ಎಷ್ಟು ಬೇಕಾದ್ರೆ ಇರಬಹುದು ಒಂದು ಯೂಟ್ರಸ್ನಲ್ಲಿ ಕೆಲವು ಸಲ ನಾವು ಎಪ್ಪತ್ತರಿಂದ ನೂರು ಗಡ್ಡೆ ಕೂಡ ನೋಡಿದ್ದೀವಿ ಕೆಲವು ಸಲ ಅದು ಒಂದೇ ಗಡ್ಡೆ ಆಗಿರಬಹುದು ಅದು ಸಮಸ್ಯೆ ಕೂಡ ಅದು ವೇರಿಯೇಡ್ ಆಗಿರಬಹುದು ಕೆಲವ್ರಿಗೆ ನೂರು ಗಡ್ಡೆ ಇದ್ರೂ ಏನೂ ಸಮಸ್ಯೆ ಇಲ್ ಇಲ್ದಲೇ ಇರಬಹುದು ಕೆಲವ್ರಿಗೆ ಒಂದು ಗಡ್ಡೆಯಿಂದನೇ ಹೆಚ್ಚಿನ ಸಮಸ್ಯೆ ಬರಬಹುದು ಮತ್ತು ಹಾಗೆಯೇ ಇದು ಫೈಬ್ರಾಯಿಡ್ಸು ಕೆಲವು ಹೊರಗಡೆನೂ ಇರುತ್ತೆ ಯೂಟ್ರಸ್ ಭಾಗ ಅಷ್ಟೇ ಅಲ್ಲ ಅದು ಬೇರೆ ಕಡೆನೂ ಕೂಡ ಇರುತ್ತೆ ಎಸ್ಪೆಷಲಿ ನಾವು ಅದನ್ನು ಬ್ರಾಡ್ ಲಿಗಮೆಂಟ್ ಲೇಯರ್ಸ್ನಲ್ಲಿ ಕಾಣುವಂಥ ಫೈಬ್ರಾಯ್ಡ್ ಅಂತ ಹೇಳ್ತೀವಿ ಬ್ರಾಡ್ ಲಿಗಮೆಂಟ್ ಫೈಬ್ರಾಯ್ಡ್ ಅಂತ ಹೇಳ್ತೀವಿ ಸೊ ಈ ರೀತಿಯಲ್ಲಿ ಅದು ಗಡ್ಡೆ ಯೂಟ್ರಸ್ ಒಳಗಡೆ ಹೊರಗಡೆ ಕೂಡ ಕಾಣಿಸುವಂಥ ಸಾಧ್ಯತೆ ಇರುತ್ತೆ ಓಕೆ ಡಾಕ್ಟರ್ ಇನ್ನು ಲಕ್ಷಣಗಳ ಬಗ್ಗೆ ಹೇಳೋದಾದರೆ ಹೆಂಗಿರುತ್ತೆ ಸಿಂಪ್ಟಮ್ಸ್ ಏನು ಕಾಣಿಸ್ಕೊಳ್ಳುತ್ತೆ ಓಕೆ ಸೊ ಇದು ಈ ಫೈಬ್ರಾಯ್ಡ್ ಗಡ್ಡೆ ಇದು ಯಾವಾಗ ತೊಂದರೆ ಕೊಡುತ್ತೆ ಅಂತ ಹೇಳಿದ್ರೆ ಇದು ಹೆಣ್ಮಕ್ಕಳಲ್ಲಿ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ನಲ್ಲಿ ಕಾಣಿಸೋವಂಥ ತೊಂದರೆ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಹೇಳಿದ್ರೆ ಈಗ ಮುಟ್ಟು ಋತುಸ್ರಾವ ಶುರುವಾಗೋದನ್ನು ನಾವು ಮೆನಾರ್ಕೆ ಅಂತ ಹೇಳ್ತೀವಿ ಮತ್ತು ಮುಟ್ಟು ಸ್ರಾವ ನಿಲ್ಲೋದನ್ನು ನಾವು ಮೆನೋಪಾಸ್ ಅಂತ ಹೇಳ್ತೀವಿ ಈ ಮಧ್ಯದರಲ್ಲಿ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಸಂತಾನೋತ್ಪತ್ತಿ ಆಗುವಂಥ ಏಜ್ ಗ್ರೂಪ್ ಅಂತ ಹೇಳ್ತೀವಿ ಈ ಏಜ್ ಗ್ರೂಪ್ನಲ್ಲೇ ಹೆಚ್ಚಾಗಿ ಕಾಣಿಸುವಂಥ ಇದು ಸಮಸ್ಯೆ ಸೊ ಇದು ಫೈಬ್ರಾಯ್ಡು ಏನೇನು ತರಹ ಸಿಂಪ್ಟಮ್ಸ್ನಲ್ಲಿ ಪೇಷಂಟ್ಸ್ ಬರ್ತಾರೆ ಅಂತ ಹೇಳಿದ್ರೆ ಫಸ್ಟು ರಕ್ತಸ್ರಾವ ಹೆಚ್ಚಿನ ರಕ್ತಸ್ರಾವ ಆಗೋ ಸಾಧ್ಯತೆ ಇರುತ್ತೆ ಹಾಗೆಯೇ ನೋವು ತುಂಬ ನೋವು ಕಾಣಿಸುತ್ತೆ ಪೀರಿಯಡ್ ಟೈಮ್ನಲ್ಲಿ ತುಂಬ ನೋವು ಕಾಣಿಸುತ್ತೆ ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಅದು ಗಡ್ಡೆ ಹೊರಭಾಗದಲ್ಲೇ ಕಾಣ್ತಾ ಇರುತ್ತೆ ಹೊಟ್ಟೆ ಮೇಲೆ ಗಡ್ಡೆ ಕಾಣಿಸ್ತಾ ಇರುತ್ತೆ ಸೊ ಅಂಥ ಸಮಸ್ಯೆಯಿಂದನೂ ಬರ್ತಾರೆ ಹಾಗೆಯೇ ಪ್ರೆಷರ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಯಾವುದೇ ಒಂದು ಗಡ್ಡೆ ಇದ್ದರೆ ಅದು ಒಂದು ಅನಾಟಮಿನ ಡಿಸ್ಟಾರ್ಟ್ ಮಾಡುತ್ತೆ ಅಂದರೆ ನಾರ್ಮಲ್ ಅನಾಟಮಿ ಹೇಗೆ ಯೂಟ್ರಿಸ್ ಮಧ್ಯಭಾಗದಲ್ಲಿರುತ್ತೆ ಮುಂದೆ ಯೂಟ್ರಸ್ ಮುಂದೆ ಯೂರಿನರಿ ಸಿಸ್ಟಮ್ ಇರುತ್ತೆ ಹಿಂಭಾಗದಲ್ಲಿ ಗ್ಯಾಸ್ಟ್ರೋ ಇಂಟ್ರಸ್ಟ್ಯಾನಲ್ ಸಿಸ್ಟಮ್ ಇರುತ್ತೆ ಸೊ ಈ ರೀತಿಲಿ ಪ್ರೆಷರ್ ಸಿಂಟಮ್ಸ್ ಹಾಕ್ಬೋದು ಅಂದರೆ ಬ್ಲ್ಯಾಡರ್ ಮೇಲೆ ಪ್ರೆಷರ್ ಆಗ್ಬೋದು ಅಂಥ ಸ ಅಂಥ ಟೈಮ್ನಲ್ಲಿ ಆ ಹೆಣ್ಮಗಳಿಗೆ ಕಮ್ ವಿತ್ ಫ್ರೀಕ್ವೆನ್ಸಿ ಆಫ್ ಮಿಕ್ಚುರೇಷನ್ ತುಂಬ ಫ್ರೀಕ್ವೆಂಟಾಗಿ ಯೂರಿನೇಷನ್ ಆಗ್ತಾ ಇರುತ್ತೆ ಯೂರಿನೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಈಗಷ್ಟೇ ಹೋಗಿ ಬಂದಿರ್ತಾಳೆ ಮತ್ತೆ ತಿರ್ಗ ಅದೇ ತರಹ ಸಿಂಪ್ಟಮ್ ಬರಬಹುದು ಮತ್ತು ಹಿಂದೆ ಹಿಂಭಾಗದಲ್ಲಿ ಗ್ಯಾಸ್ಟ್ರೋ ಇಂಟ್ರಸ್ಟ್ಯಾನಲ್ ಸಿಸ್ಟಮ್ ಟ್ರ್ಯಾಕ್ ಮೇಲೆ ಪ್ರೆಷರ್ ಸಿಂಟಮ್ ಬಂದಾಗ ಕಾನ್ಸ್ಟಿಪೇಷನ್ ಆಗ್ಬೋದು ಅಥವಾ ಕಂಟ್ರೋಲ್ ಇಲ್ದಲ್ಲೇ ಮೋಷನ್ ಆಗೋ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ ಈ ರೀತಿಯಲ್ಲಿ ಸಮಸ್ಯೆ ಕಾಣಿಸ್ಕೋಬಹುದು ಹಾಗೆಯೇ ಅದು ಲ್ಯಾಟ್ರಲ್ ಹೊರಗಡೆ ಆ ಭಾಗದಲ್ಲಿ ಅದು ಸ್ಪ್ರೆಡ್ ಆದಾಗ ಅದು ಬೆಳಿತಾ ಬೆಳೀತಾ ಹೋದಾಗ ಅದು ಯುರೇಟರ್ಸ್ ಮೇಲೆ ಪ್ರೆಷರ್ ಬೀಳಬಹುದು ಯುರೇಟರ್ ಅಂತ ಹೇಳಿದ್ರೆ ಅದು ಒಂದು ಕನೆಕ್ಟಿಂಗ್ ಟ್ಯೂಬ್ ಕಿಡ್ನಿ ಮತ್ತು ಯುರೇನರಿ ಬ್ಲಾಡರ್ಗೆ ಕನೆಕ್ಟಿಂಗ್ ಟ್ಯೂಬ್ ಆ ಯುರೇಟರ್ ಮೇಲೆ ಪ್ರೆಷರ್ ಬೀಳಬಹುದು ಆ ಯುರೇಟರ್ನಲ್ಲಿ ಪ್ರೆಷರ್ ಬಿದ್ದರೆ ಅದು ಕಿಡ್ನೀಸ್ಗೆ ಕೂಡ ಸಮಸ್ಯೆ ಆಗಬಹುದು ಸೊ ಈ ರೀತಿಲಿ ಪ್ರೆಷರ್ ಸಿಂಪ್ಟಮ್ಸ್ ಕೂಡ ಸುಮಾರು ಜನಕ್ಕೆ ಬರುತ್ತೆ ಹಾಗೆಯೇ ಇದು ಬ್ಲೀಡಿಂಗ್ ಕೂಡ ಅಷ್ಟೇ ಬ್ಲೀಡಿಂಗ್ ಪ್ರಾಬ್ಲಮ್ ಹೇಗಿರುತ್ತೆ ಅಂತ ಹೇಳಿದ್ರೆ ಯಾವ ಅದು ಒಂದು ಟ್ಯಾಪ್ ಓಪನ್ ಮಾಡಿದಷ್ಟು ಬ್ಲೀಡಿಂಗು ಪ್ರತಿಯೊಂದು ಮೆನ್ಸ್ಟ್ರಲ್ ಸೈಕಲ್ನಲ್ಲಿ ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲ್ ಅಂತ ಹೇಳಿದಾಗ ವಿಲ್ ಎಕ್ಸ್ಪೆಕ್ಟ್ ದ ಫ್ಲೋ ಟು ಬಿ ಫಾರ್ ಫೋರ್ ಟು ಫೈವ್ ಡೇಸ್ ನಾಲ್ಕರಿಂದ ಐದು ದಿವಸ ಬ್ಲೀಡಿಂಗ್ ಕಾಣಿಸ್ಕೋಬೇಕು ಮತ್ತು ಹಾಗೆಯೇ ಅದು ಬ್ಲೀಡಿಂಗ್ ಕಂಟ್ರೋಲ್ಡ್ ಬ್ಲೀಡಿಂಗ್ ಆಗಿರುತ್ತೆ ಅ ವುಮೆನ್ ಮೇ ನೀಡ್ ಟು ಚೇಂಜ್ ಅಬೌಟ್ ತ್ರೀ ಟು ಫೋರ್ ಪ್ಯಾಡ್ಸ್ ಪರ್ ಡೇ ಸೆಕೆಂಡ್ ಡೇ ಇಂದ ಫೋರ್ತ್ ಡೇವರೆಗೂ ಸೊ ಇದಕ್ಕಿಂತ ಹೆಚ್ಚಿಗೆ ಬ್ಲೀಡಿಂಗ್ ಆದರೆ ಗಡ್ಡೆ ಗಡ್ಡೆ ಹೋದರೆ ಅಂಥ ಸಿಂಪ್ಟಮ್ನ ವಿ ಕ್ಯಾನ್ ಅಟ್ರಿಬ್ಯೂಟ್ ಇಟ್ ಟು ಫೈಬ್ರಾಯ್ಡ್ ಯೂಟ್ರಸ್ ಓಕೆ ಡಾಕ್ಟರ್ ಕಾಲರ್ ಇದ್ದಾರೆ ರೂಪಾ ಅಂತ ಮಂಗಳೂರಿನಿಂದ ಕರೆ ಮಾಡಿದ್ದಾರೆ ನಮಸ್ತೆ ರೂಪಾ ಅವರೇ ನಮಸ್ತೆ ಮೇಡಮ್ ಡಾಕ್ಟರ್ ಇದ್ದಾರೆ ಮಾತನಾಡಿ ಆಯಿತು ನಮಸ್ತೆ ರೂಪಾ ನಮಸ್ತೆ ಮೇಡಮ್ ನಾನು ಲಾಸ್ಟ್ ಟೈಮ್ ಫೆಬ್ರವರಿ ಮಾರ್ಚ್ ಅಲ್ಲಿ ಒಂದು ಟೆಸ್ಟ್ ಮಾಡಿದ್ದೆ ನನಗೆ ಅಂದ್ರೆ ಅದು ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆಗಿತ್ತು ಹಾಗೆ ಹೌದಾ ಹೌದಲ್ವಾ ಚೆಕ್ ಮಾಡ್ಲಿಕ್ಕೆ

ಪ್ರೆಗ್ನೆನ್ಸಿ ಆಗೋದಕ್ಕೂ ತೊಂದರೆ ಆಗಬಹುದು ಅಂದರೆ ಕೆಲವ್ರಿಗೆ ಬಂಜೆತನ ಕ್ರಿಯೇಟ್ ಆಗಬಹುದು ಬಟ್ ಅದಷ್ಟೇ ಅಲ್ಲದೆ ಪ್ರೆಗ್ನೆನ್ಸಿನಲ್ಲಿ ಕೂಡ ಮಿಸ್ಕ್ಯಾರೇಜಸ್ ಆಗೋ ಸಾಧ್ಯತೆ ಇರುತ್ತೆ ಬಟ್ ಅದು ಟೆನ್ ಎಮ್ ಎಮ್ ಫೈಬ್ರಾಯ್ಡಿಂದ ಮಿಸ್ಕ್ಯಾರೇಜ್ ಆಯಿತು ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಯಾವ ಫೈಬ್ರಾಯ್ಡ್ಸ್ ಮಿಸ್ಕ್ಯಾರೇಜಸ್ಗೆ ಕಾರಣ ಆಗುತ್ತೆ ಅಂತ ಹೇಳಿದ್ರೆ ಸಬ್ಮ್ಯೂಕಲ್ ಫೈಬ್ರಾಯ್ಡ್ಸ್ ಅಂದರೆ ಅದು ಯೂಟ್ರಸ್ನ ಒಳಭಾಗದಲ್ಲಿ ಫೈಬ್ರಾಯ್ಡ್ಸು ಅದು ಎಂಡೊಮೆಟ್ರಿಯಮ್ನ ಪುಷ್ ಮಾಡುತ್ತೆ ಅಂಥ ಫೈಬ್ರಾಯ್ಡ್ಸು ಕ್ಯಾರೇಜಸ್ಗೆ ಕಾರಣ ಆಗಬಹುದು ಹೊರತು ಅದು ಫೈಬ್ರಾಯ್ಡು ಯೂಟ್ರಸ್ ಭಾಗದಲ್ಲಿದ್ದರೆ ಆ ಟೈಮ್ನಲ್ಲಿ ಕ್ಯಾರೇಜ್ ಆಗೋ ಸಾಧ್ಯತೆಗಳು ಕಡಿಮೆ ಹೇಳ್ಬೋದು ಅಥವಾ ಇಲ್ಲ ಅಂತಲೇ ಹೇಳಬಹುದು ಸೊ ಸಬ್ಮ್ಯೂಕೋಸಲ್ ಫೈಬ್ರಾಯ್ಡ್ ಆಗಿದರೆ ಅದು ರಿಪೀಟೆಡ್ ಕ್ಯಾರೇಜಸ್ಗೆ ಕಾರಣ ಆಗೋವಂಥ ಸಾಧ್ಯತೆ ಇರುತ್ತೆ ಹಾಗೆ ಈ ಸಬ್ಮ್ಯೂಕೋಸಲ್ ಫೈಬ್ರಾಯ್ಡ್ ಇದ್ದರೆ ಪ್ರೆಗ್ನೆನ್ಸಿ ಕೂಡ ಆಗದೇಲಿರೋ ಅಂಥ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಈಗ ನಿಮ್ಮದು ಫೈಬ್ರಾಯ್ಡು ಟೆನ್ ಎಮ್ ಎಮ್ ಇರೋದು ಮತ್ತೆ ನೀವು ಸ್ಕ್ಯಾನ್ ಮಾಡಿಸಿ ನೋಡಬೇಕಾಗತ್ತೆ ಯಾವ ಭಾಗದಲ್ಲಿ ಫೈಬ್ರಾಯ್ಡ್ ಇದೆ ಅಂತ ಮತ್ತೆ ಒಂದೇ ಫೈಬ್ರಾಯ್ಡು ಟೆನ್ ಎಮ್ ಎಮ್ ಇದೆ ಮತ್ತು ಕ್ಯಾವಿಟಿ ಅಂದರೆ ಗರ್ಭಕೋಶದ ಒಳಗಡೆ ಪೋರ್ಷನ್ನ ನಾವು ಯೂಟ್ರೈನ್ ಕ್ಯಾವಿಟಿ ಅಂತ ಹೇಳ್ತೀವಿ ಆ ಕ್ಯಾವಿಟಿ ಶೇಪ್ನ ಡಿಸ್ಟಾರ್ಟ್ ಮಾಡ್ತಾ ಇಲ್ಲ ಅಂದರೆ ಆ ತೊಂದರೆ ಏನು ಮಾಡ್ತಾಯಿಲ್ಲ ಆ ಶೇಪ್ಗೆ ಶೇಪ್ ನಾರ್ಮಲ್ ಆಗೇ ರೀಟೈನ್ ಆಗಿದೆ ಅಂತ ಹೇಳಿದ್ರೆ ಅಂಥ ಫೈಬ್ರಾಯ್ಡ್ಸು ತೊಂದರೆ ಮಾಡೋದಿಲ್ಲ ಸೊ ಬರಿ ಒಂದು ಟೆನ್ ಎಮ್ ಎಮ್ ಫೈಬ್ರಾಯ್ಡಿಂದ ಮಿಸ್ಕ್ಯಾರೇಜ್ ಆಯಿತು ಅಂತ ಹೇಳೋದು ಕಷ್ಟ ಆಗುತ್ತೆ ನೀವು ಮತ್ತೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಬಹುದು ಬಟ್ ಅದಕ್ಕಿಂತ ಮುಂಚೆ ಒಂದು ಸಲ ಸ್ಕ್ಯಾನ್ ಮಾಡಿ ಒಂದು ಸಲ ಕನ್ಸಲ್ಟೇಷನ್ ತೊಗೊಳೋದು ಬೆಟರು ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ಡಾಕ್ಟರ್ ಕಾಲರ್ ಹೇಳ್ದಂಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಫೈಬ್ರಾಯ್ಡ್ ಕಾಣಿಸ್ಕೊಂಡ್ರೆ ಸಾಕಷ್ಟು ಜನರು ಗಾಬರಿ ಆಗಿಬಿಡ್ತಾರೆ ಆ ಕ್ಷಣದಲ್ಲಿ ಅವರಿಗೆ ಚಿಕಿತ್ಸೆ ಹೇಗೆ ಏನು ಮಾಡಬೇಕು ಓಕೆ ಸೊ ಇದೇನು ಅಂತ ಹೇಳಿದ್ರೆ ಕೆಲವು ಕೆಲವರಿಗೆ ಸಿಂಪ್ಟಮ್ಸು ಮುಂಚೆಯಿಂದನೇ ಗೊತ್ತಿರುತ್ತೆ ಅಂದರೆ ಅವ್ರಿಗೆ ಪ್ರೆಗ್ನೆನ್ಸಿಗೆ ಮುಂಚೆನೇ ಅವ್ರಿಗೆ ಸ್ಕ್ಯಾನ್ ಮಾಡಿರಬಹುದು ಅಥವಾ ಎಕ್ಸಾಮಿನೇಷನ್ ಮಾಡಿರಬಹುದು ಅಂಥ ಟೈಮ್ನಲ್ಲಿ ನಾವು ಡಯಾಗ್ನೋಸ್ ಮಾಡಿ ಹೇಳಿರ್ತೀವಿ ಈ ಥರ ಫೈಬ್ರಾಯ್ಡ್ ಇದೆ ಅಂತಂದ್ಬಿಟ್ಟು ಅವರು ಫಸ್ಟ್ ಆಫ್ ಆಲ್ ಅದು ಸಿಂಪ್ಟಮ್ಸಲ್ಲೂ ಕೂಡ ಬಂದಿರ್ತಾರೆ ತುಂಬ ಹೆವಿ ಬ್ಲೀಡಿಂಗು ಪೇನ್ ಅಂತ ಬಂದಿರ್ತಾರೆ ಅಂಥ ಟೈಮ್ನಲ್ಲಿ ನಾವು ಅದರ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಕೂಡ ಕೊಟ್ಟಿರ್ತೀವಿ ಎಲ್ಲ ಫೈಬ್ರಾಯ್ಡ್ಸು ಕೂಡ ಇನ್ಫರ್ಟಿಲಿಟಿ ಆಗೇ ಆಗಲೇಬೇಕು ಅಂತ ಇಲ್ಲ ಕೆಲವು ಫೈಬ್ರಾಯ್ಡ್ಸ್ ಇದ್ದವರು ಪ್ರೆಗ್ನೆನ್ಸಿ ಕೂಡ ಆಗ್ತಾರೆ ಪ್ರೆಗ್ನೆನ್ಸಿ ತಾನೇ ಸ್ಪಾಂಟೇನಿಯಸ್ ಆಗಿ ಕನ್ಸೀವ್ ಆಗಿರೋ ಅಂಥ ಪೇಷಂಟ್ಸ್ನ ಕೂಡ ನಾವು ನೋಡಿದ್ದೀವಿ ಸೊ ಆ ಪ್ರೆಗ್ನೆನ್ಸಿ ಆದಾಗ ಕೆಲವರಿಗೆ ಕ್ಯಾರೇಜಸ್ ಆಗುತ್ತೆ ಸೊ ಅದು ಫೈಬ್ರಾಯ್ಡ್ ಕಡೆ ಫೈಬ್ರಾಯ್ಡ್ ಇರೋ ಜಾಗದಲ್ಲಿ ನಾವು ಪ್ಲಾಸಂಟ ಆರ್ಗನ್ ವಿಚ್ ಸಪ್ಲೈಸ್ ನ್ಯೂಟ್ರಿಷನ್ ಟು ದ ಬೇಬಿ ಆ ಆರ್ಗನ್ ಹೋಗಿ ಅಟ್ಯಾಚ್ ಆಗಿದ್ದರೆ ಅಂಥ ಟೈಮ್ನಲ್ಲಿ ಕ್ಯಾರೇಜಸ್ ಆಗೋ ಸಾಧ್ಯತೆ ಇರುತ್ತೆ ಹಾಗೆಯೇ ಅದು ಬ್ಲೀಡಿಂಗ್ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗೋ ಸಾಧ್ಯತೆ ಕೂಡ ಇರುತ್ತೆ ಪ್ರೆಗ್ನೆನ್ಸಿ ಇರುತ್ತೆ ಬಟ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಥ್ರೂ ಔಟ್ ಪ್ರೆಗ್ನೆನ್ಸಿ ಕೆಲವರಿಗೆ ರಕ್ತಸ್ರಾವ ಆಗ್ತಾ ಇರುತ್ತೆ ಮತ್ತು ಕೆಲವ್ರಿಗೆ ಏನು ಅಂತ ಹೇಳಿದ್ರೆ ಆ ಫೈಬ್ರಾಯ್ಡ್ ಗಡ್ಡೆಯಿಂದ ತೀ ತೀವ್ರ ನೋವು ಕಾಣಿಸ್ಕೊಳ್ಳುತ್ತೆ ಅದನ್ನು ಇಟ್ ಕ್ಯಾನ್ ಬಿ ಅಟ್ರಿಬ್ಯೂಟೆಡ್ ಟು ದ ಚೇಂಜಸ್ ಅದು ಫೈಬ್ರಾಯ್ಡ್ ಗಡ್ಡೆಯಲ್ಲಿ ಕಾಣಿಸೋ ಅಂಥ ಚೇಂಜಸ್ಸಿಂದ ಆ ತರಹ ಪೇನ್ ಬರೋ ಸಾಧ್ಯತೆ ಇರುತ್ತೆ ಇದಕ್ಕೆ ಸ್ಪೆಸಿಫಿಕ್ ಒಂದು ಟರ್ಮ್ ಹೇಳ್ತೀವಿ ರೆಡ್ ಡಿ ಜನರೇಷನ್ ಅಂತಂದ್ಬಿಟ್ಟು ಅದನ್ನು ನಾವು ಇದು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಮಾತ್ರ ಅದನ್ನು ನಾವು ನೋಡ್ತೀವಿ ಈ ಕಂಡೀಷನ್ನ ಈ ರೆಡ್ ಡಿ ಜನರೇಷನ್ ಬಂದಾಗ ಪೇನ್ ಇರುತ್ತೆ ಪೇನ್ ಜೊತೆ ಅದರ್ ಸಿಂಪ್ಟಮ್ಸ್ ಲೈಕ್ ಫೀವರು ಮತ್ತು ಬ್ಲಡ್ ಕೌಂಟಲ್ಲಿ ಸ್ವಲ್ಪ ವ್ಯತ್ಯಾಸ ಈ ಥರದೆಲ್ಲ ಕಾಣಿಸ್ಕೊಳುತ್ತೆ ಸೊ ಹಿಂಗೆ ಬಂದಾಗ ನಾವು ಅದಕ್ಕೆ ನಾವು ಅಫ್ಕೋರ್ಸ್ ಫೈಬ್ರಾಯ್ಡ್ ಗಡ್ಡೆ ತೆಗಿಲಿಕ್ಕಾಗಲ್ಲ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಅಂಥ ಟೈಮ್ನಲ್ಲಿ ನಾವು ಬೇರೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಟು ಆ ಆ ಸದ್ಯಕ್ಕೆ ಏನು ಬೇಕಾಗುತ್ತೋ ಆ ಥರ ಟ್ರೀಟ್ಮೆಂಟ್ ಮಾತ್ರ ಮಾಡಿ ಪೇಯ್ನ್ ಕಿಲ್ಲರ್ಸು ಮತ್ತು ಕೆಲವು ಆ್ಯಂಟಿಬಯೋಟಿಕ್ಸು ಈ ತರಹ ಏನಾದರೂ ಕೊಡೋದಿದ್ರೆ ಮಾತ್ರ ಕೊಟ್ಟು ಆಮೇಲೆ ಡೆಲಿವರಿ ಆದಮೇಲೆ ಅದಕ್ಕೆ ತಕ್ಕಂಥ ಟ್ರೀಟ್ಮೆಂಟ್ ಕೊಡ್ತೀವಿ ಬಟ್ ಈ ರೆಡ್ಡಿ ಜನರೇಷನ್ ಫೈಬ್ರಾಯ್ಡಿಗೆ ಕೂಡ ನಾವು ಸಾಕಷ್ಟು ಮಟ್ಟಿಗೆ ನಮಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಪ್ರೆಗ್ನೆನ್ಸಿನಲ್ಲಿ ಮಾತ್ರ ಕಾಣಿಸೋ ಅಂಥದ್ದು ಕಂಡೀಷನ್ನು ಹಾಗೆ ನಾವು ಬೆರಿ ನಾವು ಪೇನ್ ಕಿಲ್ಲರ್ ಅದು ಪ್ಯಾರಾಸೆಟಮಾಲ್ ಮಾತ್ರ ನಮಗೆ ಕೊಡಲಿಕ್ಕಾಗೋವಂಥದ್ದು ಬೇರೆ ಯಾವುದೇ ಕಿಲ್ಲರ್ಸ್ ಕೊಡೋಕ್ಕಾಗಲ್ಲ ಮತ್ತು ಅದರಲ್ಲಿ ಕೆಲವು ಸಲ ಇನ್ಫೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ನಾವು ಆ್ಯಂಟಿಬಯೋಟಿಕ್ಸ್ ಕೂಡ ಕೊಡೋಕ್ಕಾಗಲ್ಲ ಸೊ ಬರಿ ಫ್ಲೂಯಿಡ್ ಮ್ಯಾನೇಜ್ಮೆಂಟು ಮತ್ತು ಪ್ಯಾರಾಸೆಟಮಾಲ್ ಎರಡನ್ನು ಮಾತ್ರ ಕೊಟ್ಬಿಟ್ಟು ನಾವು ಮ್ಯಾನೇಜ್ ಮಾಡ್ಕೋತೀವಿ ಮತ್ತು ಹಾಗೆ ಇದು ಪ್ರೆಗ್ನೆನ್ಸಿನಲ್ಲಿ ಅದು ಫೈಬ್ರಾಯ್ಡು ಕೆಲವು ಸಲ ಬೆಳೆಯುತ್ತೆ ಕೂಡ ಸೊ ಹೀಗೆ ಬೆಳೀತಾ ಹೋದರೆ ಅದು ಪ್ರೆಗ್ನೆನ್ಸಿಗೆ ಮತ್ತೆ ನೆಕ್ಸ್ಟ್ ಕಾಂಪ್ಲಿಕೇಶನ್ಸ್ ನೆಕ್ಸ್ಟ್ ಲೆವೆಲ್ ಆಫ್ ಕಾಂಪ್ಲಿಕೇಶನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ ಕೆಲವ್ರಿಗೆ ಅದು ಕ್ಯಾವಿಟಿ ಭಾಗ ಕಡಿಮೆ ಮಾಡಿಸುತ್ತೆ ಅಂಥ ಟೈಮ್ನಲ್ಲಿ ಮಗುಗೆ ಸ್ವಲ್ಪ ಜಾಗ ಕಡಿಮೆ ಆಗಿ ದೇರ್ ಕ್ಯಾನ್ ಬಿ ಸಮ್ ಅನಾಮಲೀಸ್ ಅಂತ ಹೇಳ್ತೀವಿ ಅಂದರೆ ಅದು ಕಾಲು ಒತ್ತಡೆ ಒತ್ ಒಂದೇ ಕಡೆ ಒತ್ಕೊಂಡು ಅದು ಕ್ಲಬ್ ಫುಟ್ ಅಂತ ಹೇಳ್ತೀವಿ ಆ ತರಹ ಆಗಬಹುದು ಕೆಲವು ಸಲ ಹೆಡ್ ಶೇಪ್ ಡಾಲಿಕೋಸೆಫಲಿ ಅಂತ ಹೇಳ್ತೀವಿ ಉದ್ದುದ್ದಕ್ಕೆ ಆಗಬಹುದು ಈ ತರಹ ಪ್ರೆಷರ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋವಂಥ ಸಾಧ್ಯತೆ ಇರುತ್ತೆ ಮಗುನಲ್ಲಿ ಬಟ್ ಅದರ್ವೈಸ್ ಬೇರೆ ರೀತಿ ಅನಾಮಲೀಸ್ ತರಹ ಇರೋಲ್ಲ ಇವನ್ನ ನಾವು ಸ್ಟ್ರಕ್ಚರಲ್ ಡಿಫಾರ್ಮಿಟೀಸ್ ಅಂತ ಹೇಳ್ತೀವಿ ಆ ತರಹ ಬರೋ ಸಾಧ್ಯತೆ ಇರುತ್ತೆ ಹಾಗೆ ಇದು ಫೈಬ್ರಾಯ್ಡ್ ಗಡ್ಡೆ ನಾನು ಹೇಳಿದೆ ಕೆಲವು ಸಲ ಪ್ರೆಗ್ನೆನ್ಸಿನಲ್ಲಿ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗುತ್ತೆ ಅಂತ ಅದು ಪ್ಲಾಸೆಂಟ್ ಹಿಂಭಾಗದಲ್ಲೇ ಏನಾದ್ರು ಬ್ಲೀಡಿಂಗ್ ಆದರೆ ಅದನ್ನು ನಾವು ಅಬ್ರಪ್ಷನ್ ಅಂತ ಹೇಳ್ತೀವಿ ಅದು ಸಡನ್ನಾಗಿ ಅದು ಸೆಪ್ರೇಷನ್ ಆಗಿಬಿಟ್ಟು ಬ್ಲೀಡಿಂಗ್ ಆಗಿಬಿಡುತ್ತೆ ಅಂಥ ಟೈಮ್ನಲ್ಲಿ ಬೇಬಿಗೆ ರಕ್ತ ರಕ್ತದ ಸಪ್ಲೈ ಕಡಿಮೆ ಆಗಿಬಿಟ್ಟು ಕಾಂಪ್ಲಿಕೇಶನ್ಸ್ ಆಗಬಹುದು ಸೊ ಅಂಥ ಟೈಮ್ನಲ್ಲಿ ಇಮಿಡಿಯೇಟಾಗಿ ಡೆಲಿವರಿ ಮಾಡಬೇಕಾದ ನೆಸೆಸಿಟಿ ಬರಬಹುದು ಇಮಿಡಿಯೇಟಾಗಿ ಡೆಲಿವರಿ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಹಾಗೆ ಅದು ಪ್ರೆಗ್ನೆನ್ಸಿ ಒಂದು ಪೀರಿಯಡ್ವರೆಗೂ ಕಂಪ್ಲೀಟ್ ಆಗಬೇಕು ಆವಾಗಲೇ ಅದು ಮಗು ಕೂಡ ಹೆಲ್ದಿಯಾಗಿರುತ್ತೆ ಅದು ಪ್ರೀ ಟರ್ಮ್ ಆಗೋ ಸಾಧ್ಯತೆ ಇರುತ್ತೆ ಅಂದರೆ ಡೆಲಿವರಿ ಬಿಫೋರ್ ತರ್ಟಿ ಸೆವೆನ್ ಕಂಪ್ಲೀಟೆಡ್ ವೀಕ್ಸ್ ಪ್ರೀ ಟರ್ಮ್ ಆಗೋ ಸಾಧ್ಯತೆ ಇರುತ್ತೆ ಪ್ರೀಟರ್ಮ್ ಆದರೆ ಬೇಬಿಗೂ ಕೂಡ ಕೆಲವು ಸಲ ನಾವು ಎನ್ ಐ ಯುನಲ್ಲಿ ಇಟ್ಕೋಬೇಕಾಗತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಸೊ ಪ್ರೀ ಟರ್ಮ್ ಡೆಲಿವರಿ ಇಸ್ ವೆರಿ ಕಾಮನ್ ವೆನ್ ಅ ವುಮೆನ್ ಹ್ಯಾಸ್ ಫೈಬ್ರಾಯ್ಡ್ ಹಾಗೆಯೇ ಫೈಬ್ರಾಯ್ಡ್ ಇದ್ದರೆ ನಾರ್ಮಲ್ ಡೆಲಿವರಿ ಆಗಲ್ವಾ ಅಂತ ಕೇಳಬಹುದು ನಾರ್ಮಲ್ ಡೆಲಿವರಿ ಆಗೋ ಸಾಧ್ಯತೆ ಇರುತ್ತೆ ಬಟ್ ಈ ಕಾಂಟ್ರಾಕ್ಷನ್ಸ್ ಯೂಟ್ರೈನ್ ಕಾಂಟ್ರಾಕ್ಷನ್ಸ್ ಬರಬೇಕು ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಯೂಟ್ರೈನ್ ಕಾಂಟ್ರಾಕ್ಷನ್ಸ್ ಬರಬೇಕು ಸೊ ದಟ್ ದ ಬೇಬಿ ವಿಲ್ ಬಿ ಪುಷ್ಡ್ ಔಟ್ ಸೊ ಈ ಕಾಂಟ್ರಾಕ್ಷನ್ಸ್ದು ಅದು ಕರೆಕ್ಟಾಗಿ ಬರ್ತಾ ಇರಲ್ಲ ಅರ್ಥ ಅದನ್ನು ನಾವು ಎ ಸಿಂಕ್ರೋನಸ್ ಕಾಂಟ್ರಾಕ್ಷನ್ಸ್ ಅಂತ ಹೇಳ್ತೀವಿ ಆ ತರಹ ಕಾಂಟ್ರಾಕ್ಷನ್ಸ್ ಆದಾಗ ಲೇಬರ್ ಕೂಡ ಪ್ರೊಲಾಂಗ್ ಆಗಬಹುದು ಡಿಸ್ಟೋಷಿಯಾ ಅಂತ ಹೇಳ್ತೀವಿ ಮಗು ಹೆಡ್ ಸ್ಟಕ್ ಆಗಬಹುದು ಕೆಳಗಡೆ ಪುಷ್ ಆಗದೆ ಇರಬಹುದು ಸೊ ಈ ತರಹ ಲೇಬರ್ ಕಾಂಪ್ಲಿಕೇಶನ್ಸ್ ಬರೋ ಸಾಧ್ಯತೆ ಇರುತ್ತೆ ಮತ್ತು ಏನು ಅಂತ ಹೇಳಿದ್ರೆ ಫೈಬ್ರಾಯ್ಡ್ ಗಡ್ಡೆ ಮುಂಚೆನೂ ಇರುತ್ತೆ ಅಂಥದ್ದನ್ನು ನಾವು ತೆಗೆದಿದ್ರೆ ನಾವು ಅದನ್ನು ರಿಮೂವ್ ಮಾಡಿದರೆ ಅದನ್ನು ನಾವು ಮಯಮ್ಯಾಕ್ಟಿಮಿ ಅಂತ ಹೇಳ್ತೀವಿ ಅದನ್ನು ರಿಮೂವ್ ಮಾಡಿದ್ದಾಗ ನಾವೀಗ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಮತ್ತೆ ಬೇರೆ ಫೈಬ್ರಾಯ್ಡ್ಸ್ ಬಂದಿದ್ದಾಗ ಅದು ಸ್ಕಾರ್ ಅದು ಪೋರ್ಷನ್ ನಾವು ಎಲ್ಲಿ ರಿಮೂವ್ ಮಾಡಿರ್ತೀವಿ ಅದನ್ನು ನಾವು ಸ್ಕಾರ್ ಅಂತ ಹೇಳ್ತೀವಿ ಆ ಸ್ಕಾರ್ ಪೋರ್ಷನ್ ತಿನ್ ಆಗೋ ಸಾಧ್ಯತೆ ಇರುತ್ತೆ ಸೊ ಡೆಲಿವರಿನಲ್ಲಿ ಅದು ಗರ್ಭಕೋಶ ಬಿಟ್ಕೊಳ್ಳೋ ಸಾಧ್ಯತೆ ಇರುತ್ತೆ ರಪ್ಚರ್ ಯುಟ್ರಿಸ್ ಅಂತ ಹೇಳ್ತೀವಿ ಈ ತರಹ ಕಾಂಪ್ಲಿಕೇಶನ್ಸ್ ಕೂಡ ಆಗೋ ಸಾಧ್ಯತೆ ಇರುತ್ತೆ ಹಾಗೆಯೇ ಅದು ಏನು ಅಂತ ಹೇಳಿದ್ರೆ ಈಗ ಪ್ಲಾಸಂಟ ಅದು ಏನು ಆರ್ಗನ್ ಸಪ್ಲೈ ಮಾಡುತ್ತೆ ನ್ಯೂಟ್ರಿಷನ್ ಸಪ್ಲೈ ಮಾಡುತ್ತೆ ಬೇಬಿಗೆ ಆ ಪ್ಲಾಸಂಟ ಏನಾದರೂ ಫೈಬ್ರಾಯ್ಡ್ ಜಾಗದ್ರಲ್ಲಿ ಹೋಗಿ ಅಟ್ಯಾಚ್ ಆಗಿದ್ರೆ ಅದಕ್ಕೆ ಬ್ಲಡ್ ಸಪ್ಲೈ ಕೂಡ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ಆವಾಗ ಅದು ಬೇಬಿಗೆ ಸಂಚಾರ ಆಗುವಂಥ ಬ್ಲಡ್ ಸಪ್ಲೈ ಕಡಿಮೆ ಆಗಿ ಬೇಬಿ ವೇಟ್ ಕಡಿಮೆ ಇರೋ ಸಾಧ್ಯತೆ ಇರುತ್ತೆ ಹಾಗೆ ಅದು ಪ್ಲಾಸಂಟ ಸೆಪ್ರೇಟ್ ಆಗದೆ ಡೆಲಿವರಿ ಟೈಮ್ನಲ್ಲಿ ಬ್ಲೀಡಿಂಗ್ ಹೆಚ್ಚಿಗೆ ಆಗೋ ಸಾಧ್ಯತೆಗಳಿರುತ್ತೆ ಈ ಥರ ಆಯಾ ಸ್ಟೇಜಸ್ನಲ್ಲಿ ಕಾಂಪ್ಲಿಕೇಶನ್ಸ್ ಕೂಡ ನಾವು ಹೆಚ್ಚಾಗೆ ನೋಡ್ತೀವಿ ಬಟ್ ಇದಕ್ಕೆಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ ಸೊ ಫೈಬ್ರಾಯ್ಡ್ ಗಡ್ಡೆ ಇದೆ ಅಂತ ಹೇಳಿದ ಕೂಡಲೇ ಭಯ ಪಟ್ಕೊಳ್ಳೋದು ಬೇಡ ಇದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ ಅದು ಯಾ ಟ್ರೀಟ್ಮೆಂಟ್ ತೊಗೊಂಡಾಗ ಕಾಂಪ್ಲಿಕೇಶನ್ಸ್ನ ರಿಡ್ಯೂಸ್ ಮಾಡ್ಬೋದು ಓಕೆ ಡಾಕ್ಟರ್ ಮತ್ತಷ್ಟು ಮಾಹಿತಿ ತಮ್ಮಿಂದ ಪಡಿತೇನೆ ನಾವಿವತ್ತು ಫೈಬ್ರಾಯ್ಡ್ ಬಗ್ಗೆ ಮಾತನಾಡ್ತಾ ಇದ್ವಿ ಡಾಕ್ಟರ್ ಫಸ್ಟ್ ಆಫ್ ಆಲ್ ಫೈಬ್ರಾಯ್ಡ್ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು ಜೊತೆಗೆ ಇನ್ಫರ್ಟಿಲಿಟಿಗೆ ಫೈಬ್ರಾಯ್ಡ್ ಕಾರಣ ಆಗುತ್ತಾ ಹೇಗೆ ಓಕೆ ಸೊ ಇದು ಫೈಬ್ರಾಯ್ಡ್ ಬಂದಾಗ ಎಲ್ಲ ಪೇಶೆಂಟ್ಸ್ ಕೇಳೋದು ಹೀಗೇನೆ ನಂಗೆ ಯಾಕೆ ಬಂತು ಡಾಕ್ಟರ್ ಇದು ಫೈಬ್ರಾಯ್ಡು ಏನು ಕಾರಣ ಇರಬಹುದು ಅಂತ ಏನಾದರೂ ನಾನು ತಿನ್ನೋದ್ರಲ್ಲಿ ತಪ್ಪು ಮಾಡೋದ್ನ ನಾನು ಅಥವಾ ನಾನು ನಡೆ ನುಡಿನಲ್ಲಿ ಏನಾದರೂ ತಪ್ಪು ಮಾಡೋದ್ನ ನಂಗೆ ಯಾಕೆ ಬಂತು ಅಂತ ಸೊ ಇದು ಫೈಬ್ರಾಯ್ಡು ಡಯೆಟ್ ರಿಲೇಟೆಡ್ ಇಲ್ಲ ಅಂದರೆ ಯಾವುದೋ ಒಂದು ತಿಂದೆ ಅದಕ್ಕೋಸ್ಕರ ಫೈಬ್ರಾಯ್ಡ್ ಬಂತು ಇಲ್ಲ ಅದು ಅದು ಹಾರ್ಮೋನ್ ರಿಲೇಟೆಡ್ ಇರುತ್ತೆ ಸೊ ಇದು ಹಾರ್ಮೋನ್ಸ್ ಏನು ಅಂತ ಹೇಳಿದ್ರೆ ಪ್ರತಿ ಪ್ರತಿಯೊಂದು ಸೈಕಲ್ನಲ್ಲೂ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ ಅದು ಫಸ್ಟ್ ಹಾಫ್ ಆಫ್ ದ ಪೀರಿಯಡ್ನಲ್ಲಿ ಅಂದರೆ ಫಸ್ಟ್ ಫೋರ್ಟೀನ್ ಡೇಸ್ನಲ್ಲಿ ಒಂದು ಹಾರ್ಮೋನ್ ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತೆ ಮತ್ತು ಅದು ಎಗ್ ರಿಲೀಸ್ ಆದಮೇಲೆ ಸೆಂಟರ್ ಪೀರಿಯಡ್ ಸೆಂಟರಲ್ಲಿ ಎಗ್ ರಿಲೀಸ್ ಆಗುತ್ತೆ ಎಗ್ ರಿಲೀಸ್ ಆದಮೇಲೆ ಮತ್ತೊಂದು ಹಾರ್ಮೋನ್ ಕಾಣಿಸ್ಕೊಳುತ್ತೆ ಈ ಹಾರ್ಮೋನಲ್ ಇಂಟರ್ಪ್ಲೇ ಏನಿದೆ ಅದು ಲೈಕ್ ಅದೊಂಥರ ಲೈಕ್ ಸಮತೋಲನವಾಗಿರಬೇಕು ಈಕ್ವಿಲಿಬ್ರಿಯಮ್ ಮೇಂಟೈನ್ ಮಾಡಬೇಕು ಆ ಹಾರ್ಮೋನ್ ಲೆವೆಲ್ಸಲ್ಲಿ ಏನಾದ್ರು ಆದಾಗ ಈ ತರಹ ಫೈಬ್ರಾಯ್ಡ್ಸ್ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ ಕೆಲವೊಮ್ಮೆ ಇದು ವೇಟ್ ರಿಲೇಟೆಡ್ ಇರುತ್ತೆ ಸೊ ಅಂಥ ಟೈಮ್ನಲ್ಲಿ ಇದು ಬೊಜ್ಜುತನ ಇದ್ದಾಗ ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಇದು ಫೈಬ್ರಾಯ್ಡ್ಸ್ ಕಾಣಿಸ್ಕೊಳ್ಳುತ್ತೆ ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಫೈಬ್ರಾಯ್ಡ್ ಬರೋದಕ್ಕೆ ಕಾರಣ ಜೆನೆಟಿಕ್ ಸೊ ತಾಯಂದ್ರಲ್ಲಿ ಅಥವಾ ಅಕ್ಕ ಅಕ್ಕಂದ್ರಿನಲ್ಲಿ ಫೈಬ್ರಾಯ್ಡ್ ಇದ್ದಾಗ ಅವರಿಗೆ ಬರೋವಂಥ ಸಾಧ್ಯತೆ ಇರುತ್ತೆ ಅದು ಜೆನೆಟಿಕಲಿ ಲಿಂಕ್ಡ್ ಅದು ಜೀನ್ಸ್ ಇರುತ್ತೆ ಅವ್ರ ಬಾಡಿನಲ್ಲಿ ಆ ಜೀನ್ಸಿಂದ ಈ ಮಝಲ್ ಫೈಬರ್ಸ್ಗೆ ಸ್ಟಿಮ್ಯುಲಸ್ ಬರುತ್ತೆ ಅದು ಹೆಚ್ಚಾಗಿ ಬೆಳೀತಾ ಹೋಗುತ್ತೆ ಹಾಗೆ ಫೈಬ್ರಾಯ್ಡ್ ಗಡ್ಡೆ ಕಾಣಿಸ್ಕೊಳ್ಳುತ್ತೆ ಮತ್ತು ಇದು ಇನ್ಫರ್ಟಿಲಿಟಿಗೆ ಕಾರಣ ಆಗತ್ತಾ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ ಇನ್ಫರ್ಟಿಲಿಟಿ ಅಂತ ಹೇಳಿದಾಗ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಹೆಣ್ಮಕ್ಳಿಂದನೇ ಆಗತ್ತೆ ಅಂತ ಹೇಳ್ಕೊಳ್ಳೋದು ತಪ್ಪು ಅದು ಇನ್ಫರ್ಟಿಲಿಟಿ ಇದ್ದಾಗ ಅದು ಒಂದು ಪರ್ಸೆಂಟೇಜ್ ಕಾರಣ ಇರುತ್ತೆ ಇನ್ನು ಒನ್ ಕಪಲ್ ಅಂತ ನಾವು ನೋಡಿದಾಗ ಇನ್ ತರ್ಟಿ ಪರ್ಸೆಂಟ್ ಒಂದು ಫೀಮೇಲ್ ಕಾಸ್ ಇದ್ದರೆ ಇನ್ನು ತರ್ಟಿ ಪರ್ಸೆಂಟಲ್ಲಿ ಮೇಲ್ ಕಾಸ್ ಇರುತ್ತೆ ಮತ್ತಿನ್ನೂ ತರ್ಟಿ ಪರ್ಸೆಂಟಲ್ಲಿ ಇಬ್ಬರಲ್ಲೂ ಕಾರಣ ಇಂದ ಇದು ಇನ್ಫರ್ಟಿಲಿಟಿ ಆಗಿರೋ ಸಾಧ್ಯತೆ ಇರುತ್ತೆ ಮತ್ತೆ ಇದು ಫೀಮೇಲ್ ರಿಲೇಟೆಡ್ ಕಾಸಸ್ ಅಲ್ಲಿ ಇನ್ಫರ್ಟಿಲಿಟಿನಲ್ಲಿ ನಾನು ಮೊದಲೇ ಹೇಳಿದಾಗೆ ಅದು ಫೈಬ್ರಾಯ್ಡ್ಸ್ ಯಾವುದು ಪ್ರೆಗ್ನೆನ್ಸಿ ಅಟ್ಯಾಚ್ಮೆಂಟಿಗೆ ತೊಂದರೆ ಆಗುತ್ತೋ ಅಂಥ ಫೈಬ್ರಾಯ್ಡ್ಸ್ ಮಾತ್ರ ಇನ್ಫರ್ಟಿಲಿಟಿಗೆ ಕಾರಣ ಆಗುತ್ತೆ ಎಷ್ಟೋ ಜನಕ್ಕೆ ಫೈಬ್ರಾಯ್ಡ್ಸ್ ಇರುತ್ತೆ ಅಂತಲೇ ಗೊತ್ತಿರಲ್ಲ ಅದು ಇವಾಗೆ ಮತ್ತೆ ಒಂದು ಕಾಲ್ ಬಂದಿತ್ತು ನಮಗೆ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸ್ದಾಗ ಗೊತ್ತಾಯಿತು ಫೈಬ್ರಾಯ್ಡ್ ಇದೆ ಅಂತ ಅಂದ್ಬಿಟ್ಟು ಸೊ ಹಾಗೇ ಅದು ಸಿಂಪ್ಟಮ್ಯಾಟಿಕ್ ಆಗಿರುತ್ತೆ ಅಂದರೆ ಕಾರಣ ಇಲ್ದ ಅಂದರೆ ಏನೂ ತೊಂದರೆ ಮಾಡ್ದಲೇ ಅದು ಫೈಬ್ರಾಯ್ಡ್ ಗಡ್ಡೆ ಹಾಗೆ ಇರೋವಂಥ ಸಾಧ್ಯತೆ ಇರುತ್ತೆ ಅಂಥ ಫೈಬ್ರಾಯ್ಡ್ಸು ಜನ್ರಲಿ ತೊಂದರೆ ಮಾಡೋದಿಲ್ಲ ಇನ್ಫರ್ಟಿಲಿಟಿಗೆ ಕಾರಣ ಆಗೋದಿಲ್ಲ ಬಟ್ ಈ ಫೈಬ್ರಾಯ್ಡ್ ಗಡ್ಡೆ ಯಾವುದು ಮ್ಯೂಕೋಸಲ್ ಆಗಿರುತ್ತೆ ಅಂದರೆ ಅದು ಒಳ್ಳೆ ಪರದೆ ಎಂಡೊಮೆಟ್ರಿಯಮ್ನ ಪುಷ್ ಮಾಡುತ್ತೋ ಅಂಥ ಫೈಬ್ರಾಯ್ಡ್ಸಿಂದ ಇನ್ಫರ್ಟಿಲಿಟಿಗಾಗೋ ಸಾಧ್ಯತೆ ಇರುತ್ತೆ ಮತ್ತು ನಮ್ಮದು ಏನು ಅಂತ ಹೇಳಿದ್ರೆ ವಿ ಹ್ಯಾವ್ ರೆಕಮೆಂಡೇಷನ್ಸ್ ನಾವು ನಾವು ಏನೇ ನಾವು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರು ನಾವು ನಮಗೆ ನಮ್ಮ ಅಸೋಸಿಯೇಷನ್ನು ನಮ್ಮ ಸೊಸೈಟಿ ಬಾಡೀಸು ಯಾವ ತರಹ ರೆಕಮೆಂಡೇಷನ್ ಕೊಟ್ಟಿರ್ತಾರೋ ನಾವು ಅದೇ ಅದೇ ರೀತಿಯಲ್ಲೇ ನಾವು ಫಾಲೋ ಮಾಡಬೇಕು ಸೊ ನಮ್ಮ ರೆಕಮೆಂಡೇಶನ್ಸ್ಗೂ ಎಲ್ಲ ಫೈಬ್ರಾಯ್ಡ್ಸ್ನು ತೆಗಿಬೇಕು ಅಂತ ಇಲ್ಲ ಎಲ್ಲೂ ಫೈಬ್ರಾಯ್ಡ್ಸ್ ಯಾವುದು ತೊಂದರೆ ಮಾಡುತ್ತೋ ಅಂತ ಫೈಬ್ರಾಯ್ಡ್ಸ್ನ ತೆಗಿಬೇಕು ಇನ್ಫರ್ಟಿಲಿಟಿ ರಿಲೇಟೆಡ್ ಆಗಿದ್ರೆ ಖಂಡಿತವಾಗ್ಲೂ ಸಮ್ಯುಕೋಸಲ್ ಫೈಬ್ರಾಯ್ಡ್ ನ ತೆಗಿಬೇಕು ಥ್ಯಾಂಕ್ ಯು ಡಾಕ್ಟರ್ ಸಾಕಷ್ಟು ಮಾಹಿತಿ ನೀಡಿದ್ರೆ ವೀಕ್ಷಕರೇ ಡಾಕ್ಟರ್ ನೇರವಾಗಿ ಭೇಟಿ ಆಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ನಿಂತಿದೆ ನೋಟ್ ಮಾಡ್ಕೊಳ್ಳಿ ಇದು ಇವತ್ತಿನ ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ನೈನ್